ಮತಗಟ್ಟೆ ಸಮೀಕ್ಷೆಯನ್ನ ಪಬ್ಲಿಕ್ ಟಿವಿಯಲ್ಲಿ ನೋಡಿದ್ರಿ, ಅದರಲ್ಲಿ ಯಾವ ರೀತಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಪ್ರೆಡಿಕ್ಷನ್ಗಳು ಗೊತ್ತಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಪಾಲಿಗೆ ಟ್ರಬಲ್ ಶೂಟರ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ರನ್ನ ನಾಳೆ ಸಂಜೆನೆ ತೆಲಂಗಾಣಕ್ಕೆ ಕಳಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಗೆಲ್ಲುವಂತಹ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ನಿಟ್ಟಿನಲ್ಲಿ ಯಾರು ಆಮಿಷಗಳಿಗೆ ಅನ್ಯ ಮಾರ್ಗಗಳಿಗೆ ಒಳಗಾಗದೇ ಇರೋ ರೀತಿ ನೋಡ್ಕೊಳ್ಳೋ ಅತಿ ದೊಡ್ಡ ಜವಾಬ್ದಾರಿನ ಮತ್ತೊಂದ್ಸಲ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಬಿಕಾಸ್ ನಿನ್ನೆ ಆರು ಸಮೀಕ್ಷೆಯಲ್ಲಿ ಟೋಟಲ್ ಆಗಿ ಬಿಆರ್ಎಸ್ ಗಿಂತಲೂ ಜಾಸ್ತಿ ಸೀಟ್ಗಳು ಕಾಂಗ್ರೆಸ್ಗೆ ಬರುತ್ತೆ ಅಲ್ಲಿ ಅನ್ನುವಂತಹ ಭವಿಷ್ಯಗಳು ನಿನ್ನೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಹೊರಬೀಳ್ತು. ಅದಾದ ನಂತರ ಸಿಕ್ಕಾಪಟ್ಟೆ ಹೋಪ್ಸ್ ನ ತೆಲಂಗಾಣದಲ್ಲಿ ಇಟ್ಕೊಂಡಿದೆ ಕಾಂಗ್ರೆಸ್. ತೆಲಂಗಾಣ ರಾಜ್ಯ ರಚನೆ ಆದಾಗ್ಲಿಂದ ಒಂದೇ ಒಂದು ಮುಖ್ಯಮಂತ್ರಿಯನ್ನು ಮಾತ್ರ ನೋಡಿರುವುದು, ಅದು ಕೆ ಸಿ ಚಂದ್ರಶೇಖರ್ ರಾವ್ನ. ಬಟ್ ಈಗ ಕಾಂಗ್ರೆಸ್ಗೆ ಅಧಿಕಾರ ಸಿಗಬಹುದು, ಕಾಂಗ್ರೆಸ್ನಿಂದಲೇ ಒಬ್ರು ಮುಖ್ಯಮಂತ್ರಿ ಫೇಸ್ ಇದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಗುಜರಾತ್ನಲ್ಲೂ ಕೂಡ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ರಾಜ್ಯಸಭೆಯಲ್ಲಿ, ಅಲ್ಲಿ ಎಲೆಕ್ಷನ್ ಇದ್ದಿದ್ದಕ್ಕೆ ಅಲ್ಲಿನ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಜವಾಬ್ದಾರಿಯನ್ನ ಕೂಡ ಇದೇ ಈಗಲ್ಟನ್ ರೆಸಾರ್ಟ್ನ ಮೂಲಕ ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸಿದ್ರು. ಅದಾದ್ಮೇಲೆ ಅವ್ರಿಗೆ ಅನೇಕ ಕಷ್ಟಗಳು ಬಂತು ಅಂತ ಅವರೇ ಹೇಳ್ಕೊಳ್ತಾರೆ. ಬಟ್ ಈ ತರದ ಅನೇಕ ಸಲ ಪಕ್ಷದ ಶಾಸಕರು ಯಾವಾಗ ಯಾವಾಗ ಸಂಕಷ್ಟದಲ್ಲಿ ಇದ್ದಾರೆ ಅವಾಗೆಲ್ಲನೂ ಕೂಡ ಡಿ ಕೆ ಶಿವಕುಮಾರ್ ಕಡೆಗೆ ಮುಖ ಮಾಡೋದನ್ನ ನಾವು ನೋಡ್ತಾ ಇದೀವಿ. ಈಗಲೂ ಕೂಡ ಅಷ್ಟೇ, ಮತಗಟ್ಟೆ ಸಮೀಕ್ಷೆ ಪ್ರಕಾರ ಬಿಆರ್ಎಸ್ ಗಿಂತಲೂ ದೊಡ್ಡ ನಂಬರ್ ಅನ್ನ ಕಂಫರ್ಟಬಲ್ ವಿನ್ ಅನ್ನ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅನ್ನುವಂತಹ ಮಾಹಿತಿ ಇದೆ. ಕಳೆದ ಸಲ ನಾವು ನೋಡಿದ್ವಿ 2018 ಚುನಾವಣೆಯಲ್ಲಿ 19 ಸ್ಥಾನವನ್ನು ಗೆದ್ದಿತ್ತು. ಬಟ್ ಈ ಸಲ ಬಹುಮತ ಬರುತ್ತೆ ಅಥವಾ ಹಂಗ್ ಅಸೆಂಬ್ಲಿ ಟೈಪ್ ಬರಬಹುದು ನಂಬರ್ಸ್, ಬಟ್ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನುವಂತಹ ಮಾತಿದೆ. ಹೀಗಾಗಿ ಗೌರ್ಮೆಂಟ್ ರಚನೆ ಆಗೋ ತನಕ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್.